ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ವರಲಕ್ಷ್ಮಿ ಫ್ರೆಂಡ್ಸ್ ನಾನು ಇವತ್ತು ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಇವತ್ತಿನ ದಿನ ಬಂದು ಇವತ್ತೆಲ್ಲ ಫುಲ್ ನಂದು ಬೆಡ್ ಶೀಟ್ ಹೋಗಿದ್ದು ಸ್ವಲ್ಪ ಮನೆ ಕ್ಲೀನಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಏನಂತಕ್ಕೆ ಇವತ್ತೆಲ್ಲ ಬೆಡ್ಶೀಟ್ ಎಲ್ಲ ಹೋಗ್ದು ಹಾಕಿರೋದು ಅಂದರೆ ಕಾರಣ ಸೊ ನಮ್ಮ ಮನೆಯವ್ರ ಮಾತು ಕೇಳ್ಕೊಂಡ್ರು ಅಂತ ನನಗೆ ಯಾವುದು ಕೆಲಸನೂ ಆಗೋಲ್ಲ ಹೋಗಿ ಒಂದು ವಾರದಿಂದ ನಾನು ಹೋಗಿಬೇಕು ಹೋಗಿಬೇಕು ಅಂತ ಅಂದ್ಕೊಳ್ತಾನೆ ಇದೆ ಬಟ್ ಮನೆಯವರು ಮಳೆ ಬರ್ತಿದೆ ಒಣಗಲ್ಲ ಸರಿಯಾಗಿ ವಾಸನೆ ಬರುತ್ತೆ ಅಂತ ಹೇಳ್ತಾನೆ ಇದ್ರು ಸೊ ನನಗೆ ಯಾಕೋ ಸಮಾಧಾನನೇ ಇಲ್ಲ ಒಂದು ನಾವು ತಿರುಪತಿಗೆ ಹೋಗಬೇಕಾಗಿತ್ತು ಸ್ವಲ್ಪ ಬೆಡ್ಶೀಟ್ ಎಲ್ಲ ಹೋಗ್ದು ನೀಟಾಗಿ ಮಾಡಿ ಹೋಗೋಣ ಅಂತ ಹೇಳಿ ನನ್ನ ತುಂಬ ಒಂದು ವಾರದಿಂದ ಅನ್ಕೊಳ್ತಾನೆ ಇದೆ ಸೊ ಫೈನಲಿ ನಾನು ನಾಳೆ ತಿರುಪತಿಗೆ ಹೋಗ್ತೀನಿ ಅನ್ನೋ ಹಿಂದಿದಿನೇ ಎಲ್ಲ ಬೆಡ್ಶೀಟ್ ಎಲ್ಲ ಹೋಗ್ದಾಗ್ತೆ ಸೊ ತುಂಬಾ ಸಮಾಧಾನ ಆಯಿತು ಸೊ ನಮ್ಮನವ್ರ ಮಾತಂತೂ ಕೇಳ್ಕೊಂಡ್ರೆ ಯಾವ ಕೆಲಸನೂ ಆಗೋದೇ ಇಲ್ಲ ಸೊ ಫೈನಲಿ ಈಗ ಬೆಡ್ಶೀಟ್ ಎಲ್ಲ ಹೋಗ್ದು ಈಗ ನಾನು ಸ್ವಲ್ಪ ಆಶಿಕೆ ಬಟ್ಟೆ ಮತ್ತೆ ದಿವಾನ್ ಕಾಟ್ ಅದನ್ನೆಲ್ಲ ವಾಶ್ ಮಾಡೋದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಸೊ ಮಕ್ಕಳು ಇನ್ನೂ ಮಲ್ಕೊಂಡಿರೋದ್ರಿಂದ ಅದನ್ನೆಲ್ಲ ತೆಗೆಯೋದಕ್ಕೆ ಆಗಲಿಲ್ಲ ಇನ್ನು ಲಿಕ್ಕಿಗೆ ನಾನು ಅವಳಿಗೆ ರೆಡಿ ಮಾಡಿ ಸ್ಕೂಲ್ ಬಾಕ್ಸ್ಗೆ ಟಿಫನ್ ಎಲ್ಲ ಮಾಡಿ ಕಳಿಸ್ಬೇಕಾಗಿತ್ತಲ್ವ ಅದಕ್ಕೇನೆ ನಾನು ಫಸ್ಟಿಗೆ ಬೆಡ್ ಎದ್ದಿದ ತಕ್ಷಣವೇ ಬೆಡ್ಶೀಟ್ನೆಲ್ಲ ನೆನೆಸಿಬಿಟ್ಟು ಒಂದು ಒನ್ ಅವರ್ ಬಿಟ್ಟು ನಾನು ಅದನ್ನೆಲ್ಲ ಅಲ್ಲದೆ ನಮ್ಮ ನಮ್ಮನೆ ಜಾಗವೂ ಇಲ್ಲ ಮನೆ ಹತ್ರ ಫುಲ್ಲು ಬಟ್ಟೆ ಎಲ್ಲ ಹಾರಾಕಿದ್ದೀನಿ ಜಾಗನೇ ಇರಲಿಲ್ಲ ಸೊ ಅದಕ್ಕೆ ನಾನು ಪಕ್ಕದ ಬಿಲ್ಡಿಂಗು ಹಾಕಿದ್ದೀನಿ ಅಲ್ಲಿ ಹಾರಾಕಿದ್ದೀನಿ ಸ್ವಲ್ಪ ಬಟ್ಟೆಗಳು ಬೆಡ್ಶೀಟು ಎಲ್ಲ ಸೊ ಈಗ ಫೈನಲಿ ನಾನು ಬೆಡ್ಶೀಟೆಲ್ಲ ಆಶ್ಕೆ ಬಿಸಿ ಇಟ್ಟು ಅದನ್ನೆಲ್ಲ ನಾನು ಹೊಗೆಯದಕ್ಕೆ ಹಾಕ್ತೇ ಸೋ ಅದೇನದಾದಮೇಲೆ ನಾನು ಲಿಕ್ಕಿಗೂ ಸಹ ಅಷ್ಟು ಬಾಕ್ಸಿಗೆಲ್ಲ ಕಟ್ಟಿ ಅವಳಿಗೂ ಸಹ ಎಲ್ಲ ತಿನ್ನಿಸಿ ಸೊ ಅವ್ಳನ್ನೂ ಸ್ಕೂಲ್ ಕಲಿಸಿದಾಯಿತು ಸೊ ಇವಾಗ ನಾನು ಸ್ವಲ್ಪ ಫೇಶ್ನಾಗಿ ವಾಶ್ ಮಾಡಿಕೊಂಡು ಇವಾಗಷ್ಟೇ ಟಿಫನ್ ತಿಂತಾ ಸೊ ಇನ್ನು ಕೆಲಸ ಮಾಡ್ತಾಯಿದ್ರೆ ಟಿಫನ್ ಕಡೆ ಗಮನ ಬರೋಲ್ಲ ಸೊ ಫಸ್ಟಿಗೆ ಟಿಫನ್ ಮಾಡ್ಕೊಳ್ಳೋಣ ಆಮೇಲೆ ಬಾಕಿ ಕೆಲಸ ಮಾಡ್ಕೊಳ್ಳೋಣ ಅಂತ ಇನ್ನು ನಾವು ಕೆಲಸ ಮಾಡಿಕೊಂಡೇ ಇದ್ದರೆ ಏನಾಗುತ್ತೆ ನಮಗೆ ಟಿ ತಿಂಡಿ ತಿನ್ನಬೇಕು ಅನ್ನೋದು ಮೂಡ್ ಮೂಡಿಬಾರಲ್ಲ ಫಸ್ಟಿಗೆ ನಮ್ಮ ಕೆಲಸ ಆಗಬೇಕು ಅಂತ ಅಂದ್ಕೊಳ್ತೀವಿ ಇಲ್ಲ ಆ ಥರ ನಾವು ಮಾಡೋಕ್ಕೋದ್ರೆ ಸ್ವಲ್ಪ ಕೆಲವೊಂದು ಟೈಮಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು ಒಂದು ಒಂದಾಗಿ ಇನ್ನೊಂದು ಆಗೋದು ಅದಕ್ಕೆಲ್ಲ ನಾನು ಸ್ವಲ್ಪ ಕೇರ್ ಮಾಡ್ಕೊಳ್ತೀನಿ ಸೊ ಕೆಲವೊಂದು ಟೈಮಲ್ಲಿ ನನಗೆ ಫಸ್ಟ್ ಇಂಪಾರ್ಟೆಂಟ್ ಕೆಲಸ ಆಗಬೇಕು ಆಮೇಲೆ ತಿನ್ನೋದು ಸೊ ನಮ್ಮ ಮನೆಯವರು ಯಾವಾಗಲೂ ಬೈತಾರೆ ಏನಾರು ಆದರೆ ಹಂಗೆ ಹಿಂಗೆ ಅಂತ ಸೊ ಅದಕ್ಕೆ ನಾನು ಸೊ ಫಸ್ಟಿಗೆ ಟಿಫನ್ ಮಾಡಿಕೊಂಡು ಆಮೇಲೆ ಬಾ ಮಿಕ್ಕಿದ ಕೆಲಸನ ಶುರು ಮಾಡ್ಕೊಳ್ತೀನಿ ಸೊ ನನ್ನ ಮಗನಿಗೂ ಆಲ್ರೆಡಿ ತಿನ್ಸಿದ್ದಾಯಿತು ಸೊ ನಾನು ಮಾ ತಿನ್ನುವಾಗಲೇ ಒಂದು ಸ್ವಲ್ಪ ನನಗೆ ಇರಿಟೇಷನ್ ಕೊಡ್ತಾನೆ ತಿನ್ನೋದಕ್ಕೆ ಬಿಡೋಲ್ಲ ಸೊ ಅದೆಲ್ಲ ಕಾಮನ್ನು ಮಕ್ಕಳೇ ಅಷ್ಟೇ ಸೊ ಇವತ್ತಿನ ವ್ಲಾಗಲ್ಲಿ ಫುಲ್ಲು ನಂದು ಕ್ಲೀನಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ಒಂದು ನಾವು ತಿರುಪತಿಗೆ ಹೋಗ್ತೀವಿ ಮತ್ತೆ ಶೂತ್ ಕಾಯಿತು ನಮ್ಮ ಫ್ಯಾಮಿಲಿ ಅಂತಂದಿರಂದರೆ ಸ್ವಲ್ಪ ಡೆಲಿವರಿ ಪಾಪು ಡೆಲಿವರಿ ಆದರೆ ನಮಗೂ ಸ್ವಲ್ಪ ಶೂತ್ ಕಾ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಂಗೆ ಆಗುತ್ತೆ ದೇವಸ್ಥಾನಕ್ಕೆ ಇದ್ದೀವಿ ಆಲ್ಮೋಸ್ಟ್ ದೀಪಾವಳಿ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಸೊ ಎಲ್ಲ ದೀಪಾವಳಿಗೂ ಆಗುತ್ತೆ ಎಲ್ಲ ಹೇಳಿ ಸೊ ಈ ಫೈನಲಿ ಬೆಡ್ಶೀಟ್ ಶೀಟ್ ಎಲ್ಲ ಹೊಗ್ದಾಗ್ತಾಯಿದ್ದೀನಿ ಸೊ ಬೆಳಿಗ್ಗೆ ಟಿಫನ್ ಬಂದು ವೆಜಿಟೇಬಲ್ ಹಾಕಿ ಉಪ್ಪಿಟ್ಟು ಮಾಡಿದೆ ಮತ್ತು ಜೊತೆಗೆ ಕೇಶೀರ್ ಭಟ್ ಪಾ ಮಾಡಿದೆ ಸೊ ಇವತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ ಶಿನ್ನಿ ಬೇಡ ಅಂದ್ರೂ ಕೇಶೀರ್ ಭಟ್ ಮಾಡಲೇಬೇಕು ಅಂತ ಹಠ ಇಡಿರಲು ಸೊ ಅದಕ್ಕೆ ಅದನ್ನು ಮಾಡಿದೆ ಸೊ ನನ್ನ ಮಗಳು ಯಾವಾಗಲೂ ಕೇಳಲ್ಲ ಅಪರೂಪಾಗಿ ಒಮ್ಮೆ ಕೇಳ್ತಾಳೆ ಸೊ ನಮ್ಮ ಮನೆಯಲ್ಲಿ ಕೆಲವೊಂದು ಟೈಮಲ್ಲಿ ಯಾವಾಗಲೂ ಅಷ್ಟೇ ಉಪ್ಪಿಟ್ಟು ಮಾಡಿದಾಗೆಲ್ಲ ಕೇಶಿರ್ ಭಟ್ ಮಾಡ್ತೀನಿ ಸೊ ಕೆಲವೊಂದು ಟೈಮಲ್ಲಿ ಮಕ್ಕಳು ಜಾಸ್ತಿ ಸಕ್ಕರೆ ತಿನ್ನಬಾರ್ದು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಕೆಲವೊಂದು ಟೈಮಲ್ಲಿ ಅಪರೂಪವಾಗಿ ಒಮ್ಮೆ ಮಾಡ್ತೀನಿ ಅಲ್ಲದೆ ನಮ್ಮ ಮಗಳು ಕೇಳಿದಾಗ ಮಾತ್ರ ನಾನು ಮಾಡೋದು ಇಂಪಾರ್ಟೆಂಟ್ ಏನಾದರೂ ಮನೆಯಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಪೂಜೆ ಇದ್ದಾಗ ಮಾತ್ರ ನಾನು ಆ ಟೈಮ್ ಅಲ್ಲಿ ಮಾಡ್ತೀನಿ ಸೊ ನಮ್ದು ಇವತ್ತು ಆಗಿರೋದ್ರಿಂದ ಪೂಜೆ ಏನು ಇಲ್ಲ ಆರಾಮ್ಸಾಗಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಇವತ್ತಿನ ದಿನಾಚರಣೆ ಹೇಗೋಗುತ್ತೆ ಅನ್ನೋದು ಗೊತ್ತಿಲ್ಲ ಫೈನಲಿ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಇನ್ನೂ ಯಾರು ಹೊಸ್ದಾಗಿ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಕುವುದೇ ಎಲ್ಲ ವೀಡಿಯೋಸು ನೋಡ್ಬೋದು ಸೊ ನನ್ನ ಮಗ ಅಂತೂ ಒಂದು ಕೆಲಸ ಮಾಡೋದಕ್ಕೆ ಬಿಡ್ತಿರಲಿಲ್ಲ ಸೊ ನನಗೆ ಮನೆಯಲ್ಲಿ ಏನೇ ಕೆಲಸ ಇದ್ದಾಗಲೂ ಜಾಸ್ತಿ ಕೆಲಸ ಇದ್ದಾಗಲೇ ನನ್ನ ಮಗ ತುಂಬ ಹಠ ಮಾಡೋದು ಏನೂ ಇಲ್ಲದಾಗ ಸ್ವಲ್ಪ ಫ್ರೀಯಾಗಿ ಕೂತಿದ್ದಾಗ ಆರಾಮಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾನೆ ಬಟ್ ನೋಡಿ ನನ್ನ ಕೆಲಸ ಜಾಸ್ತಿ ಇದ್ದಾಗಲೇ ನನ್ನ ಮಗ ಹಠ ಮಾಡೋದು ಏನು ಮಾಡೋದು ಮಳೆ ಬಂದುಬಿಡುತ್ತೆ ನನ್ನ ಫಸ್ಟಿಗೆ ಬೆ ಶೀಟೆಲ್ಲ ಹೊಗ್ದು ಅದು ಒಣಗ ಒಣಗೋ ತನಕ ನಮಗೆ ಮನ್ಸಿಗೆ ಸಮಾಧಾನ ಅನ್ನೋದೇ ಆಗೋದಿಲ್ಲ ಸೊ ಈಗ ಫೈನಲಿ ನಾನು ಸ್ವಲ್ಪ ಎಲ್ಲ ದಿವಾನ್ ಕೊಟ್ಟದೆಲ್ಲ ತೆಗ್ದು ಸ್ವಲ್ಪ ಎಲ್ಲ ಚೆನ್ನಾಗಿ ಎಲ್ಲ ಧೂಳು ಎಲ್ಲ ಒರ್ಸ್ಕೊಂಡು ಒದ್ರಿದ್ದು ಬಟ್ಟೆಲ್ಲ ಹೋಗಿದ್ದಕ್ಕೆ ಹಾಕ್ತಾಯಿದ್ದೀನಿ ಸೊ ಈಗ ನನ್ನ ಮಗ ತುಂಬ ಹಠ ಮಾಡ್ತಿದ್ದ ಒಂದು ಅವನಿಗೆ ಫುಲ್ಲು ನಿದ್ದೆ ಬಂದ್ರಂತು ತುಂಬಾ ಹಠ ಮಾಡ್ತಾನೆ ಸೊ ನಾನು ಫಸ್ಟಿಗೆ ಅವನ್ನ ಮಲಗಿಸಿಬಿಡ್ತೀನಿ ಮಲಗಿಸಿಲ್ಲ ಅಂದರೆ ಏನಾಗುತ್ತೆ ನನಗೇನು ಕೆಲಸ ನಾನು ಮಾಡೋದಕ್ಕೆ ಬಿಡೋಲ್ಲ ತುಂಬ ಹಠ ಮಾಡೋದು ಮತ್ತೆ ಹಳೋದು ಇದೆಲ್ಲ ಒಂಥರ ಒಂದಕ್ಕೊಂದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಫಸ್ಟಿಗೆ ನನ್ನ ಮಗನ ಮಲಗಿಸ್ತೀನಿ ಸಮಾಧಾನ ಮಾಡ್ತೀನಿ ಅವನು ಮಲ್ಕೊಳ್ಳಿಲ್ಲ ಅಂದರೂ ಸ್ವಲ್ಪ ಸಮಾಧಾನ ಮಾಡಿ ನನ್ನ ಮುದ್ದು ಅಲ್ವ ನೀನು ನನ್ನ ಕಂದ ಅಲ್ವಾ ಅಂತ ಈ ಥರ ಅವನ ಜೊತೆ ಮಾತಾಡಿಕೊಂಡು ನಾನು ಕೆಲಸ ಮಾಡ್ಕೊಳ್ತೀನಿ ಯಾವಾಗಲೂ ಅಷ್ಟೇ ಮಕ್ಕಳನ್ನ ನಾವು ಒಡಿದ್ರೆ ಅದು ಮಕ್ಕಳು ಒಡಿಸ್ಕೊಳ್ತಾರೆ ಬೈದರೂ ಬೈಸ್ಕೊಳ್ತಾರೆ ಸೊ ಏನಾದರೂ ಒಂದು ಸ್ವಲ್ಪ ಸಮಾಧಾನ ನಾನು ಕಿರಿಸ್ಕೊಳ್ತೀನಿ ಕೆಲವೊಂದು ಟೈಮಲ್ಲಿ ಅಷ್ಟು ಅಪ್ ಕೋಪ ಬರುತ್ತೆ ಬಟ್ ನಾನು ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಅಂದರೆ ಸೊ ನನಗೆ ಕೋಪ ಬರೋಕ್ಕೆ ಮಾಡಿದ್ರಂತ ನಾನು ಬಿಡಲ್ಲ ಅವ್ನ ಕೆಲವೊಂದು ಟೈಮಲ್ಲಿ ಸ್ವಲ್ಪ ಲೈಟಾಗಿ ಹೊಡೆದ್ರೂ ಅವ್ನು ಸ್ವಲ್ಪ ಬುದ್ಧಿ ಬರ ಬರಬೇಕು ಮತ್ತು ನಮ್ಮಅಮ್ಮ ಹೊಡಿತಾರೆ ನಾನು ಈಗ ಮಾಡಬಾರ್ದು ಅನ್ನೋದು ಅವ್ರ ಮೈಂಡಿಗೆ ಕೂರುತ್ತೆ ಅಷ್ಟೇ ಹಂಗಂತ ಹೊ ಜೋರಾಗಿ ಹೊಡೆಯೋದೆಲ್ಲ ನಾನು ಮಾಡೋದಿಲ್ಲ ಹೊಡಿತೀನಿ ಬಟ್ ಅಷ್ಟೊಂದೆಲ್ಲ ಮಕ್ಳಿಗೆ ಯಾವ ರೀತಿ ನಾವು ಕೇರ್ ಮಾಡಬೇಕು ಆ ರೀತಿ ನಾನು ಕೇರ್ ಮಾಡ್ತೀನಿ ಸೊ ಈಗ ಹಾಗೆ ಹೀಗೆ ನನ್ನ ಮಗನ ಮುದ್ದು ಮಾಡಿಕೊಂಡು ಈಗ ನಾನು ಬಟ್ಟೆ ನೆನೆಸ್ತಾ ಇದ್ದೀನಿ ಸೊ ಆಲ್ರೆಡಿ ಎಲ್ಲ ಆಲ್ಮೋಸ್ಟು ಅರ್ಧ ಶೀಟ್ ಎಲ್ಲ ಹೋಗ್ದಾಯ್ತು ಇವಾಗ ಏನಿದ್ರು ಕಾಟು ಮತ್ತು ಬೆಟ್ ಬೆಡ್ ಮೇಲೆ ಹಾಕಿರೋದು ಮಾತ್ರ ಹೋಗಿಬೇಕು ಸೊ ಅದನ್ನೆಲ್ಲ ಹೊಗ್ದಾದ ಅದನ್ನೆಲ್ಲ ನೆನೆಸಿದ್ದೀನಿ ಅದು ನೆನಿಲಿ ಅಷ್ಟರೊಳಗಡೆ ನನ್ನ ಮಗನ್ನ ಮಲಗಿಸ್ಕೊಳ್ತೀನಿ ಮಲಗಿಸ್ತೀನಿ ಇವಾಗ ಸೊ ನೆನ್ಸಿದ್ರೆ ನೆನ್ಸಿ ಬಿಟ್ಟರೆ ಅದೇನಾಗುತ್ತೆ ಅದ್ರ ಪಾಡ್ ಅದು ನೆನ್ ನೆನೆಯುತ್ತೆ ಸೊ ಇಮಿಡಿಯೇಟ್ ಅದು ಒಗಿಯೋದಕ್ಕೆ ಆಗೋಲ್ಲ ಯಾಕೆಂತಂದರೆ ಫುಲ್ಲು ಗಲೀಜಾಗಿರ್ತದೆ ನೆನಿಬೇಕು ನೆನೆದ್ರೆ ಸ್ವಲ್ಪ ಕೊಲೆ ಬಿಡುತ್ತಲ್ವ ಅದಕ್ಕೇ ಈಗ ಫೈನಲ್ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ ಸೊ ನೇನಿದ್ರು ಬೆಡ್ಶೀಟೆಲ್ಲ ಹೋಗಿದ್ದು ಇನ್ನು ನಂದು ಊಟನೂ ಅಡುಗೆ ಏನಿಲ್ಲ ಸೊ ಬೆಳಗ್ಗೆನೆ ಟಿಫನ್ ಮಾಡಿದ್ನಲ್ವ ಉಪ್ಪಿಟ್ಟು ಹೆಸರು ಬರ್ತದೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದೆ ಇನ್ನು ಮಧ್ಯಾಹ್ನ ಯಾರು ಅಡುಗೆ ಮಾಡ್ಕೊತಾರೆ ಅಂತ ಹೇಳಿ ಸೊ ಯಾವಾಗ್ಲೂ ಅಷ್ಟೇ ಈ ಥರ ಏನಾದರೂ ಪ್ಲ್ಯಾನ್ ಮಾಡಿದರೆ ಸೊ ಮನೆ ಕ್ಲೀನಿಂಗ್ ಈ ಥರ ಇದ್ದರೆ ಬೆಳಿಗ್ಗೆ ಏನು ಮಾಡ್ತೀನಿ ಅದೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ರೆಡಿ ಮಾಡ್ಕೊಳ್ತೀನಿ ಸೊ ನೋಡೋಣ ಇವತ್ತಿನ ವ್ಲಾಗಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಬೆಡ್ಶೀಟೆಲ್ಲ ಒಗ್ದಾಗಿದೆ ಇನ್ನು ಸ್ವಲ್ಪ ಬೆ ಇದೆ ಸೊ ಅದನ್ನೆಲ್ಲ ನಾನು ವಾಶ್ ಮಾಡಿ ಮತ್ತೆ ನಾನು ಇನ್ನೂ ನಾಳೆ ಪ್ಯಾ ಪ್ಯಾಕಿಂಗ್ ಮಾಡ್ಕೊಬೇಕು ನಾಳೆ ಇದಕ್ಕೆ ಹೋಗ್ತೀವಲ್ಲ ತಿರುಪತಿಗೆ ಸೊ ಇನ್ನು ಪ್ಯಾಕಿಂಗ್ ಮಾಡ್ಕೋಬೇಕು ಸೊ ತೋರಿಸ್ತೀನಿ ನಾನು ಯಾವ ರೀತಿ ಪ್ಯಾಕಿಂಗ್ ಮಾಡ್ಕೊಳ್ತೀನಿ ನಿಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಸೊ ನಾನೇ ಯಾವ ರೀತಿ ಸಿಂಪಲ್ಲಾಗೆ ಪ್ಯಾಕ್ ಮಾಡ್ಕೊಳ್ತೀನಿ ಅದು ಯಾವ ರೀತಿ ಮಾಡ್ಕೊಳ್ತೀನಿ ಏನೆಲ್ಲ ತೊಗೊಳ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ನಾನು ಅಂದ್ಕೊಳ್ತೀನಿ ಪ್ಯಾಕಿಂಗ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಟ್ ನನಗೆ ಆ ಟೈಮ್ ಸಿಗೋದಿಲ್ಲ ನನ್ನ ಮಗ ಆ ಟೈಮಲ್ಲಿ ಹಠ ಮಾಡೋದು ಈ ಥರ ಎಲ್ಲ ಕಾಮನಾಗಿ ಇದ್ದೇ ಇರುತ್ತೆ ನಾವು ಅಂದ್ಕೊಂಡಂಗೆ ಯಾವುದೂ ಆಗೋಲ್ಲ ಈ ಥರ ಮಾಡಬೇಕು ಹಾಗೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವಿ ಬಟ್ ಅದು ಏನೇ ಮಾಡಿದ್ರು ಅದು ಆಗೋದೇ ಇಲ್ಲ ನೋಡೋಣ ನಾನು ಆದಂಗೆ ಆದಂಗೆ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ಇವಾಗ ನನ್ನ ಮಗನೂ ಸಹ ನಾನು ಮಲಗಿಸ್ಬಿಟ್ಟು ಸೊ ಈ ಶಿಂಕಲ್ಲಿ ಪಾತ್ರೆ ಇತ್ತು ಅದನ್ನೆಲ್ಲ ತೊಳೆದೆ ಇವಾಗ ನಾನು ಉಪ್ಪಿಟ್ಟು ಕೇಸರಿ ಭಾತ್ ಅದನ್ನೆಲ್ಲ ಏನಿತ್ತು ಬಂದಲಿ ಇಲ್ಲಿ ಅದನ್ನೆಲ್ಲ ತೆಗ್ದು ಒಂದು ಪಾತ್ರೆಗೆ ಸ್ಟೋರ್ ಮಾಡ್ಕೊಂಡೆ ಸೊ ನನಗೇನು ಗೊತ್ತಾ ನಮ್ಮನೆಯವರು ಬೈತಾನೆ ಇರ್ತಾರೆ ಅದೇ ಈಗ ಬೆಳಿಗ್ಗೆ ಏನು ಟಿಫನ್ ಮಾಡಿರ್ತೀನಿ ನೋಡಿ ಅದೇ ಪಾತ್ರೆಯಲ್ಲಿ ಇಡು ಮತ್ತೆ ಸಪ್ರೇಟಾಗಿ ಹಾಕೋದಕ್ಕೆ ಹೋಗ್ಬೇಡ ಅದರಿಂದ ಇದಕ್ಕೆ ಇದರಿಂದ ಅದಕ್ಕೆ ಹಾಕೋದು ಮತ್ತು ಸೋಪು ನೀರು ಎಲ್ಲ ವೇಸ್ಟ್ ಮಾಡ್ತೀಯಾ ಜಾಸ್ತಿ ಖರ್ಚು ಮಾಡ್ತೀಯ ಅಂತಾರೆ ಬಟ್ ಅದೇನೋ ಗೊತ್ತಿಲ್ಲ ನನಗೆ ನೀಟಾಗಿರಬೇಕು ಬಟ್ ಅವ್ರು ಅಂತ ಆ ಥರ ಏನಿಲ್ಲ ಇದು ಇದರಿಂದ ಅದಕ್ಕೆ ಅದರಿಂದ ಇದಕ್ಕೆ ಎಂತಕ್ಕೆ ಹಾಕ್ತೀಯಾ ಒಂದರಲ್ಲಿ ಇರಲಿ ಬಿಡು ಅಂತಾರೆ ಸೊ ನಂಗೆ ಅದು ಇಷ್ಟ ಆಗಲ್ಲ ಅಮ್ಮನ ಮನೆಯಿಂದ ನಮ್ಗೆ ಆಗಿರೋದು ಹೀಗೇನೆ ಆ ಸ್ವಲ್ಪ ಇರಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರಲಿ ಕಮ್ಮಿ ಕ್ವಾಂಟಿಟಿ ಇರಲಿ ಅದನ್ನು ಸಪ್ರೇಟಾಗಿ ಹಾಕಿ ಅದನ್ನು ತೋಳ್ದು ಮಡಗಿದ್ರೆ ಅದನ್ನ ಥರ ನೀಟಾಗಿರುತ್ತೆ ಸೊ ಈಗ ಬೆಡ್ಶೀಟ್ ಅದೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಎಲ್ಲ ಫುಲ್ಲು ನೀಟಾಗಿದೆ ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಗುಡಿಸಿ ಆಲ್ಮೋಸ್ಟ್ ಎಲ್ಲ ಒರೆಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಇನ್ನೇನಿದ್ರು ಬೆಡ್ಶೀಟ್ ಒಗಿಬೇಕು ಸೊ ನನ್ನ ಮಗನೂ ಸಹ ಮಲಗಿದ್ದಾನೆ ಫುಲ್ಲು ನಿದ್ದೆ ಬಂದುಬಿಟ್ಟಿದೆ ಸೊ ನಾ ಮಲಗಿಸ್ಬಿಟ್ಟು ನಾನು ನಿಧಾನಕ್ಕೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಸೊ ನಮ್ಮಲಿಕ್ಕಿ ಸ್ಕೂಲಿಗೆ ಹೋಗಿದ್ದಾಳೆ ಇನ್ನು ಅವಳು ಬಂದರೆ ನನಗೆ ಟೆನ್ಷನ್ ಇಲ್ಲ ಯಾಕೆಂದರೆ ನನ್ನ ಮಗನ ನೋಡ್ಕೊಳ್ತಾಳೆ ಅವಳು ಇದ್ದರೆ ಆಟ ಆಡಿಕೊಂಡು ಹಿಂಗೆ ಎಂಜಾಯ್ ಮಾಡ್ತಾರೆ ಸೊ ಇವಾಗ ನೋಡೋಣ ನಮ್ಮ ನಮ್ಮಲಿಕ್ಕಿ ಬರೋ ಒಳಗಡೆ ಒಂದು ಬಕಿಟಲ್ಲಿ ಬಕ್ಕಿ ಬೆಡ್ಶೀಟ್ನಲ್ಲಿ ಹಾಕಿದ್ದೀನಿ ಅದನ್ನೆಲ್ಲ ಹೋಗಿಬೇಕು ಅದು ಮೇಲೆ ಇನ್ನೊಂದು ಬೆಡ್ಶೀಟನ್ನು ನಾರ್ಮಲಿ ನಾವು ಡೈಲಿ ವೇರ್ಗೆ ಏನು ಹಾಕೊಳ್ತೀವಿ ನೋಡಿ ಅದನ್ನು ಸಹ ನೆನೆಸಿದ್ದೀನಿ ಸೊ ತಿರುಪತಿಗೆ ಹೋದ್ಮೇಲೆ ನಾವು ಅಲ್ಲಿಂದ ಪೆಂಡಿಂಗ್ ಏನು ಬಟ್ಟೆ ಇದೆ ಅದೆಲ್ಲ ಬಂದರೆ ಇನ್ನೂ ಜಾಸ್ತಿ ಅವ್ಯಾಗುತ್ತೆ ಅಂತ ಸೊ ಎಲ್ಲ ನೆನೆಸಿ ಎಲ್ಲ ಕಂಪ್ಲೀಟ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು ಸೊ ಇವಾಗ ಒಂಥರ ಸಮಾಧಾನ ಆಯಿತು ಇದೆಲ್ಲ ಫುಲ್ಲು ಡ್ರೈ ಆದ್ರಂತ ಇದ್ದಿದ್ದು ಸಮಾಧಾನ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಬೆಡ್ಶೀಟೆಲ್ಲ ಒಣಗಿದೆ ಇನ್ನು ಸ್ವಲ್ಪ ತಲ್ಲಿ ಹೋಗಿ ಎತ್ಕೊಳ್ತೀನಿ ಮಳೆ ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ ಸೊ ಬೆಡ್ಶೀಟೆಲ್ಲ ಒಣಗಿದ್ರೆ ನನಗೆ ಸಮಾಧಾನ ಸೊ ಫೈನಲ್ ಎಲ್ಲ ಒಣಗಿದ ಮೇಲೆ ನಾನು ಎಲ್ಲ ತೋರಿಸ್ತೀನಿ ಓಕೆನಾ ಏನು ತಿಂತ ಇದೀಯಾ ಏನು ತಿಂತ ಇದೆಯಾ ಅದು ಪಪ್ಪುಂಗಿ ಅಂತ ನೀನು ಹೇಳಿದ್ದು ಪಪ್ಪುಂಗ್ ತಿನ್ನೋದಕ್ಕೆ ಅಂತ ಇಟ್ಟು ಇವಾಗ ನೀನು ತಿಂತ ಹಾಂ ಟೋಟಲ್ ಫೋರ್ ಇತ್ತು ಫೋರಲ್ಲಿ ನಿನಗೊಂದು ನನಗೊಂದು ಮಮ್ಮಿಗೆ ಲಾಭೇಶ್ಕೆ ಅಂತ ಹೇಳಿ ಇನ್ನೊಂದು ಪಪ್ಪುಂಗಿದೆ ಪಪ್ಪನ್ಗಿಟ್ಟಿರೋದು ಪಪ್ಪನೇ ತಿನ್ನಬೇಕು ತಿನ್ಬೇಕು ಇನ್ಯಾರು ತಿನ್ನಬಾರ್ದು ಅಂತ ತಾನೇ ನೀನು ಹೇಳಿದ್ದು ಹಾಂ ಮತ್ತೆ ನೀನು ಯಾಕೆ ತಿಂತಾ ಇದ್ಯಾ ಹಾಂ ಪಪ್ಪಂಗೆ ಗಿಡದೆ ತಿಂತ ಇದೆಯಲ್ಲಾ ಹಾಂ ನಿಮ್ಮ ಪಪ್ಪನ ಮೇಲೆ ಪ್ರೀತಿ ಇಷ್ಟೇ ಇನ್ನೇನಿಲ್ಲ ನನಗೆ ಪ್ರೀತಿನೇ ಇಲ್ಲ ಅಪ್ಪನ ಮೇಲೆ ಹ್ಞೂ ಸರಿ ಆಯ್ತು ತಿನ್ನು ಚೆನ್ನಾಗಿದ್ಯಾ ಹ್ಮ್ ಸೊ ಫೈನಲಿ ಎಲ್ಲ ಕೆಲಸ ಮುಗಿತು ಊಟನೂ ಆಯ್ತು ಈಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಸ್ಕಿನ್ ಕೇರ್ ಮಾಡ್ಕೊಂಡು ಆ ಸಂಜೆ ಸ್ನಾನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇನ್ನ ನಾಳೆ ಆಲ್ಮೋಸ್ಟ್ ಎಲ್ಲಾ ಹೇರ್ಗೂ ಸಹ ಹೇರ್ಗೆಲ್ಲ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ನಾಳೆ ಬೆಳಗ್ಗೆದ ತಕ್ಷಣ ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಬೇಕಾಗಿದೆ ಸೊ ಅದಕ್ಕೇನೆ ಸ್ವಲ್ಪ ನೆನ್ನೆ ನೆನಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ತುಂಬಾ ಕಾಣುತ್ತೆ ಅಂತ ಹೇಳಿ ಆಲ್ರೆಡಿ ಅಹ್ ಮತ್ತು ಮತ್ತೆ ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡಿ ಆಯಿಲ್ ಎಲ್ಲ ಅಪ್ಲೈ ಮಾಡಿದೈತಿ ಸ್ವಲ್ಪ ಈಗ ಶಿಂಕೇರ್ ಮಾಡ್ಕೊಳ್ತಾ ಇದೀನಿ ಆಲ್ಮೋಸ್ಟ್ ಎಲ್ಲಾ ಬಟ್ಟೆ ಎಲ್ಲ ಹೋಗ್ದಿದಾಯ್ತು ಸೊ ಆಲ್ಮೋಸ್ಟ್ ಎಲ್ಲಾ ಕೆಲಸ ಮುಗ್ದಿದ್ ಏನಿದ್ರೆ ನೈಟ್ ಡಿನ್ನರ್ ಪ್ರಿಪೇರ್ ಮಾಡಬೇಕು ಸೊ ನೋಡೋಣ ಇವತ್ತು ಸ್ಕಿನ್ ಕೇರ್ ಮಾಡ್ದೆ ಏನಿಲ್ಲ ಇದಕ್ಕೆ ನಾನು ಏನು ಇಂಗ್ರೀಡಿಯೆಂಟ್ಸ್ ಹಾಕಿದೀನಿ ಅಂತ ಅಂದರೆ ಮೊಸರು ಮೊಸರುಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ನಂದ್ರ ಒಂದೆರಡು ಚಿಟಿಕೆ ಅಷ್ಟು ಅರ್ಶನ ತಗೊಂಡಿದ್ದೀನಿ ಸೊ ಇದನ್ನ ಹಾಕೊಂಡು ಚೆನ್ನಾಗಿಷ್ಕಿನ್ಗೆ ಈ ರೀತಿ ಹಾಕ್ಕೊಂಡು ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಕಿನ್ನು ತುಂಬ ಬ್ರೈಟಾಗಿ ಕಾಣುತ್ತೆ ನಮ್ಗೆ ಏನಾದರೂ ಟ್ಯಾನ್ ಏನಾದ್ರು ಇದ್ದರೆ ತುಂಬ ಆಗಿ ಆಗಿದ್ದೀವಿ ಹೊರಗಡೆ ಹೋಗಿ ತುಂಬ ಟ್ಯಾನಲ್ಲಿ ಇದ್ದರೆ ನಾವು ಈ ಥರ ಮಾಡಿಕೊಂಡ್ರೆ ಇಮಿಡಿಯೇಟ್ ತುಂಬ ಚೆನ್ನಾಗಿ ಗ್ಲೋಗಿ ಕಾಣುತ್ತೆ ಮತ್ತು ನಿಮ್ಮ ಮುಖದಲ್ಲಿರುವಂಥ ಕಲೆಗಳು ಎಲ್ಲ ಚೆನ್ನಾಗಿ ರಿಮೂವ್ ಮಾಡುತ್ತೆ ಮೊಸರು ಹಾಕೋದ್ರಿಂದ ನಿಮ್ಮ ಮುಖದಲ್ಲಿ ಏನು ಕಲೆಗಳು ಇರುತ್ತೆ ನೋಡಿ ತುಂಬ ಟ್ಯಾನ್ ಅದೆಲ್ಲ ಕೂತಿದ್ರೆ ಆರಾಮಾಗಿ ರಿಮೂವ್ ಮಾಡ್ತಾ ಹೋಗುತ್ತೆ ಸೊ ಇದೊಂಥರ ಕ್ಲೆಂಜಿನ್ ಇದ್ದಂಗೆ ಸೊ ಮೊಸರಿಗೆ ಮತ್ತೆ ಒಂದು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಚ್ಕೊಂಡು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿ ಇದು ಫುಲ್ಲು ಡ್ರೈ ಬಿಡಿ ಡ್ರೈ ಆದಮೇಲೆ ನಾರ್ಮಲ್ ವಾಟರ್ ಅಂದ್ರೆ ಸ್ವಲ್ಪ ಜಿಡ್ ಇರೋದ್ರಿಂದ ನೀವು ಸ್ವಲ್ಪ ಹಾಟ್ ಅಂದರೆ ಬೆಚ್ಚಿಗೆ ಬೆಚ್ಚಿಗಿರುವಂತ ನೀರಲ್ಲಿ ಫೇಸ್ನ ವಾಶ್ ಮಾಡ್ಕೊಳ್ಳಿ ಹಾಕಿ ನೀವು ಯಾವುದು ಫೇಸ್ ವಾಶ್ ಅಂದರೆ ಫೇಸ್ ವಾಶ್ ಮತ್ತೆ ಶೋಪ್ ಯೂಸ್ ಅದನ್ನು ಯೂಸ್ ಮಾಡಿ ಇದನ್ನ ಹಾಗೆ ಬಿಡೋಕ್ಕಾಗಲ್ಲ ಒಂಥರ ಜಿಡ್ ಜಿಡ್ ಆಗಾಗೆ ಇರುತ್ತೆ ನಾವು ಹಾಗೆ ಬಿಟ್ರೆ ಸ್ವಲ್ಪ ಪಿಂಪಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಈ ತರ ನೀವು ಜಾಸ್ತಿ ನಾವು ಆಯ್ಲಿ ಟೈಪಲ್ಲಿ ಸ್ಕಿನ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಾದ್ರೆ ಸೊ ನೀವು ನಾರ್ಮಲ್ ಶೋಪಲ್ಲಿ ವಾಶ್ ಮಾಡಬೇಕಾಗುತ್ತೆ ಹಾಗೆ ಬಿಡೋದಕ್ಕೆ ಹೋಗಬೇಡಿ ಹಾಗೆ ಬಿಟ್ಟರೆ ಚೆನ್ನಾಗುತ್ತೆ ಪಿಂಪಲ್ ಜಾಸ್ತಿ ಆಗುತ್ತೆ ಸೊ ಈಗೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿ ಸೊ ಫೈನಲಿ ಈಗ ನಂದೆಲ್ಲ ಸ್ಕಿನ್ ಕೇರೆಲ್ಲ ಮಾಡಿಕೊಂಡು ಸ್ವಲ್ಪ ಸಂಜೆನೂ ಆಗಿದೆ ಇವಾಗ ನಾನು ಟೀ ಮಾಡಬೇಕು ಸೊ ನೋಡ್ತಾ ಇರ್ಬೋದು ಎಲ್ಲ ನಾನು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಮಳೆ ಏನೇನು ಬರ್ತಿದೆ ಅನ್ನೋ ಟೈಮ್ಗೆ ಇಲ್ಲನೂ ತೊಗೊಂಡ್ಬಿಟ್ಟೆ ಇಲ್ಲಾಂದಿದ್ರೆ ನೆಂದೆ ಹೋಗ್ತಾ ಇತ್ತು ಸೊ ಇವಾಗ ಒಂಥರ ನನಗೆ ನಿಜವಾಗ್ಲೂ ಬಟ್ ನಮ್ಮ ಮನೆಯವ್ರ ಮಾತು ಕೇಳ್ಕೊಂಡ್ರಂತೂ ಯಾವ ಕೆಲಸನೂ ಆಗ್ತಾ ಇರಲಿಲ್ಲ ಏನೋ ಗೊತ್ತಿಲ್ಲ ನನಗೆ ಎಲ್ಲೇ ಒಂದು ದೇಶ ಒಂದು ಹಬ್ಬಗಳು ಬರಲಿ ಏನೇ ಬರಲಿ ನನಗೆ ಬೆಡ್ಶೀಟ್ ಎಲ್ಲ ಒಗ್ದಾಕೋ ರೂಢಿ ನನಗೆ ಅಮ್ಮನ ಮನೆಯಿಂದ ಅಷ್ಟೇ ಅವಾಗಿಂದ ನಮ್ಮ ನಮ್ಮೆಲ್ಲರ್ಗು ರೂಢಿ ಆಗ್ಬಿಟ್ಟೈತೆ ಬಟ್ ನಮ್ಮ ಮನೆಯವರೇ ಬಿಡೋಲ್ಲ ಬೇಡ ಹಾಗೆ ಹೀಗೆ ಅಂತ ಬೈಸ್ಕೊಳ್ಬೇಕಾಗುತ್ತೆ ಸೊ ಅದಕ್ಕೆ ನಾನು ಸುಮ್ಮನೆ ಆದೆ ಅವ್ರ ಮಾತು ಕೇಳ್ಕೊಂಡ್ರಂತೂ ಯಾವುದೋ ಆಗಲ್ಲ ಒಣಗಲಿ ಬಿಡಲಿ ನಾನು ಒಗ್ ಅಂತ ಹೇಳಿ ಫೈನಲಿ ಎಲ್ಲ ಹೊಗೆದ್ದಾಕಿದ್ಮೇಲೆ ಈಗ ಎಲ್ಲ ಫುಲ್ ಫೋಲ್ಡ್ ಮಾಡಿ ಒಂದು ಇಟ್ಟಿದ್ದೀನಿ ಅದನ್ನೆಲ್ಲ ನಾನು ಹಬ್ಬ ಟೈಮ್ಗೆ ಹಾಕೊಳ್ಳೋಣ ಅಂತ ಇದ್ದೀನಿ ಸೊ ಇನ್ನೇನು ತಿರುಪತಿಗೆ ಹೋಗ್ತೀವಲ್ಲ ಇನ್ನೇನು ಮನೆಯಲ್ಲಿ ಇರಲ್ಲ ಸ್ವಲ್ಪ ಎಲ್ಲ ಹಾಗೆ ಸಣ್ಣ ಪುಟ್ಟ ಡ್ರೈ ಆಗಲಿ ಅಂತೇಳಿ ಹಾಗೆ ಇಟ್ಟ ಎಲ್ಲ ಎಫೋರ್ಡ್ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಪ್ಯಾಕಿಂಗ್ಗೂ ಸಹ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಸೊ ಇದೊಂದು ಕ್ಯಾರಿ ಬ್ಯಾಗ್ನು ತೊಗೊಂಡಿದ್ದೀನಿ ಕ್ಯಾರಿ ಬ್ಯಾಗ್ ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳಿ ನಿಮಗೆ ಹಾಗೆ ಹೇಳ್ತೀನಿ ಯಾಕೆಂದರೆ ನನ್ನ ಮಗಳು ಅಂದರೆ ನನ್ನ ಲಿಕ್ಕಿ ಟೂ ಇಯರ್ಸ್ ಇದ್ದಾಗ ಒನ್ ಇಯರ್ ಅಂದರೆ ಹೌದು ಟು ಇಯರ್ಸ್ ಇದ್ದಾಗ ನಾನೇನು ಮಾಡಿದೆ ಆವಾಗ ತಿರುಪತಿಗೆ ಹೋಗ್ತಿದ್ವಿ ಬಟ್ ಅವಾಗ ಏನಾಯಿತು ಗೊತ್ತಾ ನನಗಂತೂ ನನ್ನ ನಾನು ಹಾಗೆ ನಿದ್ದೆ ಮಾಡ್ತಾನೆ ಕೆಳಗಡೆ ಬೀಳ್ಸಿಬಿಟ್ಟೆ ಆ ಬಯಕ್ಕೆ ಒಂದು ಕ್ಯಾರಿ ಬ್ಯಾಗ್ನ ತೊಗೊಂಡಿದ್ದೀನಿ ಕ್ಯಾರಿ ಬ್ಯಾಗು ಸೇ ಉಳಿಕಿ ಇದ್ದಾಗಲೇ ತೊಗೊಂಡಿದ್ದು ಅದನ್ನು ಸಹ ತೊಗೊಂಡಿದ್ದೀನಿ ನನ್ನ ಮಗನ್ನ ಅದ್ರೊಗಡೆ ಹಾಕ್ಕೊಂಡು ಕ್ಯಾರಿ ಮಾಡೋದಕ್ಕೆ ಸೊ ನಿದ್ದೆ ಮಾಡಿ ನಾವು ನಿಮಗೂ ಫುಲ್ಲು ನಿದ್ದೆ ಬರುತ್ತೆ ನಿದ್ದೆ ಇರೋದಿಲ್ಲ ಅದಕ್ಕೇ ಇರಲಿ ಒಂದು ಸೇಫ್ಟಿಗೆ ಅಂತ ಹೇಳಿ ಕ್ಯಾರಿ ಬ್ಯಾಗ್ ತೊಗೊಂಡಿದ್ದೀನಿ ಮತ್ತು ಮಕ್ಳಿಗೂ ಸಹ ಸಪ್ರೇಟಾಗಿ ಇಲ್ಲಿಂದ ಹಾಕೊಂಡೋಗೋದು ಸಪ್ರೇಟಾಗಿ ಮತ್ತೆ ಮುಡಿ ಕೊಟ್ಟ ಮೇಲೆ ಅಂತೇಳಿ ನನ್ನ ಮಗನಿಗೆ ಹೊಸ ಬಟ್ಟೆ ಸೊ ಮೇನ್ ಇದರಲ್ಲಿ ಮುಡಿ ಕೊಡ್ ಕೊಡಿಸ್ಬೇಕಾಗಿರೋದು ನನ್ನ ಮಗನಿಗೆ ಸೊ ತಿರುಪತಿಗೆ ಹೋಗೇ ಇಲ್ಲ ಮುಡುಪು ಹಬ್ಬ ಅಂತೇಳಿ ನಮ್ಮ ಊರಲ್ಲಿ ಮಾಡಿದಾಗ ನಾವು ಮುಡಿ ಕೊಟ್ಟಿದ್ದು ಇವಾಗ ಮೇನ್ ನಾವು ತಿರುಪತಿಗೆ ಕೊಡಬೇಕಾಗಿರೋದು ಸೊ ಅದಕ್ಕೆ ನಾವು ಇವಾಗ ಹೊಸ ಬಟ್ಟೆನ ತೊಗೊಂಡಿದ್ದೀವಿ ಮಗನಿಗೆ ಅಂತ ಹೇಳಿ ಮಗಳಿಗೆ ಅಂತ ಏನಿಲ್ಲ ಇದೆ ಅವಳಿಗೆ ಇದು ಬಂದು ಆವಾಗಲೇ ತೊಗೊಂಡು ಬಂದಿದ್ದು ಸೊ ಉದೇಶ್ ತನಕ ಹೋಗ್ತೀವಿ ಅಂತ ಬಟ್ ಇವಾಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗೆಲ್ಲ ಆಲ್ಮೋಸ್ಟ್ ಹಾಫ್ ಶಾರ್ಟ್ ತೊಗೊಂಡಿದ್ದೀನಿ ಸೊ ಬೇಕಾಗುತ್ತೆ ಅಂತ ಹೇಳಿ ಎಲ್ಲ ಸಾಫ್ಟಾಗಿದೆ ತುಂಬ ಆಗಿ ಚೆನ್ನಾಗಿದೆ ಇದೆಲ್ಲ ಆಲ್ಮೋಸ್ಟ್ ನಾನು ಶಾಪಿಂಗ್ ಬ್ಲಾಗಲ್ಲಿ ತೋರಿಸಿದ್ದೀನಿ ಅದೆಲ್ಲ ಇವಾಗ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಬಂದು ಒಂದು ನಾಲ್ಕು ಜೊತೆ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಜೊತೆ ಇರಲಿ ಎಮರ್ಜೆನ್ಸಿಗೆ ಮಕ್ಕಳು ಈ ಥರ ಹೊರಗಡೆ ಹೋದಾಗ ಜಾಸ್ತಿನೇ ಇರಬೇಕು ಸೊ ಅವ್ರ ಮಕ್ಕಳು ಮೋಶ ಇದು ಏನು ಟಾಯ್ಲೆಟ್ ಮಾಡೋದು ಮತ್ತು ಬಾತ್ರೂಮ್ ಮಾಡೋದು ಇದೆಲ್ಲ ಇರುತ್ತೆ ಡೈಪರ್ ಹಾಕಿರ್ತೀವಿ ಆದ್ರೂ ಯಾವಾಗಲೂ ಡೈಪರಲ್ಲಿ ಇದ್ರೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ನಾನು ಒಂದು ಎರಡು ಮೂರು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸೊ ಈಗ ನನ್ನ ಮಗಳಿಗೆ ಫ್ರಾಕ್ ಇದು ಮುಡಿ ಕೊಟ್ಟ ಮೇಲೆ ಫ್ರಾಕ್ ಹಾಕೋಣ ಅಂತೇಳಿ ಅವ್ರಿಗೂ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇದು ಬಂದು ಇಲ್ಲಿಂದ ಹೋಗುವಾಗ ಇಬ್ಬರಿಗೂ ಒಂದೇ ಜೊತೆ ಒಂದೇ ಥರ ಹಾಕೋಣ ಅಂತೇಳಿ ತೆಗೆದಿಟ್ಕೊಂಡಿದ್ದೀನಿ ಸ್ವೆಟ್ರು ಟೋಪಿ ಎಲ್ಲ ನಾನು ಆಲ್ಮೋಸ್ಟ್ ಎಲ್ಲ ವಾಶ್ ಮಾಡಿ ಚೆನ್ನಾಗಿ ಡ್ರೈ ಮಾಡಿದ್ದೀನಿ ಸೊ ಇದು ಬಂದು ನಾವು ಒಂದು ಒಂದು ವಾರದಿಂದ ಮುಂಚೆನೇ ನಾನು ಟೋಪಿ ಸ್ವೆಟರೆಲ್ಲ ಹೋಗ್ದಿದ್ದಂಥದ್ದು ಯಾಕೆ ಅಂತ ಅಂದರೆ ಸ್ವಲ್ಪ ಟೈಮ್ ಬೇಕಲ್ವ ಅದೆಲ್ಲ ಒಣಗೋದಕ್ಕೆ ಇಲ್ಲ ಒಂಥರ ಒಣಗಿಲ್ಲ ಅಂದರೆ ಸ್ಮೆಲ್ ಬರುತ್ತೆ ಸೊ ಅದಕ್ಕೇ ಮತ್ತೆ ಇಲ್ಲಿಂದ ಹೋಗೋವಾಗ ಡೈಪರ್ ಹಾಕೋದಕ್ಕೆ ಅಂತೇಳಿ ಸೊ ಅದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ ನಾವು ಈ ರೀತಿ ಡಿವೈಡ್ ಮಾಡಿಕೊಂಡ್ರೆ ನಮಗೆ ಪ್ಯಾಕಿಂಗ್ ಮಾಡ್ಕೊಳಕ್ಕೆ ಶು ಸುಲಭವಾಗುತ್ತೆ ಸೊ ಇಲ್ಲಿ ಬಂದು ನನಗೆ ಟಾಪ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಯಾವುದು ಎರಡು ಜೊತೆ ತೆಗೆದಿಟ್ಕೊಂಡಿದ್ದೀನಿ ಯಾವುದು ಹಾಕೊಂಡು ಹೋಗೋದು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸದ್ಯದಲ್ಲಿ ಫೈನಲಿ ಟೋಟಲಿ ಮೂರು ಜೊತೆ ತಗೊಂಡಿದ್ದೀನಿ ಅದು ನೋಡಿಕೊಂಡು ನಾನು ಬ್ಯಾಗಿಗೆ ಪ್ಯಾಕ್ ಮಾಡ್ಕೊಳ್ತೀನಿ ಸೊ ಇಷ್ಟು ತೊಗೊಂಡಿದ್ದೀನಿ ನಮ್ಮ ಮನೆಯವ್ರು ಬಂದಮೇಲೆ ಅವರು ಬೇಕಾದ್ರೆ ಯಾರು ಬೇಕಾದ್ರೆ ತೊಗೊಂಡು ಬ್ಯಾಗ್ಗೆ ಹಾಕ್ಕೊಳ್ತಾರೆ ಟವಲ್ಗಳು ನಾಲ್ಕು ಜೊತೆ ಟವಲ್ ತೊಗೊಂಡಿದ್ದೀನಿ ಮತ್ತು ಕ್ಯಾರಿ ಬ್ಯಾಗು ಮತ್ತು ನಾನು ಸಿಂಪಲ್ಲಾಗಿ ಮೇಕಪ್ ಜಾಸ್ತಿ ಅವರೇನಿಲ್ಲ ಸಿಂಪಲ್ಲಾಗಾದರೂ ಒಂದು ಪೌಡ್ರೆಲ್ಲ ಹಾಕೊಳ್ಳೇಬೇಕಾದರೆ ಬಿಂದಿ ಹಾಕೋಬೇಕು ಬ್ಯಾಂಗಲ್ಲು ಸೊ ಇದನ್ನು ತೊಗೊಂಡಿದ್ದೀನಿ ಮತ್ತೆ ಇನ್ನೇನಿಲ್ಲ ಸೊ ನನ್ನ ಮಕ್ಳಿಗೆ ಇಬ್ಬರುಗು ಪೌಡ್ರ್ ಮತ್ತು ಕಾಜಲ್ ಅದು ಬಂದು ಶೋ ಬೆಲ್ಗೆ ರೆಡಿ ಮಾಡೋದಕ್ಕೆ ಬೇಕಲ್ವಾ ಶೋ ಬೆಲ್ಗೆ ಪೌಡ್ರೆಲ್ಲ ಹಾಕ್ತೀನಿ ಅದೆಲ್ಲ ಹಾಕೊಂಡು ಹಾಕಿದ್ಮೇಲೆ ನಾನು ಅದನ್ನು ಸಹ ತಗೊಳ್ತೀನಿ ಮಿಕ್ಕಿದ್ದು ಶ್ಯಾಂಪು ಶೋಪು ಅದೆಲ್ಲ ನಾನು ಸಪ್ರೇಟಾಗಿ ಸ್ಮಾಲ್ ಸ್ಮಾಲ್ ಶಾಜಲ್ಲೇ ತರ್ಸ್ಕೊಳ್ತೀನಿ ಅದನ್ನೆಲ್ಲ ಮತ್ತೆ ನಾವು ತೊಗೊಂಡೋಗಿ ತೊಗೊಂಡ್ಬಾರದ ತಗೊಂಡು ಬರಬಾರ್ದು ಸೊ ಅದನ್ನೆಲ್ಲ ಅಲ್ಲೇ ಇಡಬೇಕು ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಇಕ್ಕೊಂಡ್ರೆ ಸಿಕ್ಕ ಸಿಕ್ಕು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಸೊ ಮಕ್ಕಳದ್ದು ಮೆಡಿಷನ್ ಆದರೆ ಡೋಲೋ ಡ್ರಾಪ್ಸನ್ನ ತೊಗೊಂಡಿದ್ದೀನಿ ಅದು ಎಮರ್ಜೆನ್ಸಿಗೆ ಎಲ್ಲೇ ಟ್ರಾವೆಲ್ ಮಾಡಿದ್ರೆ ನಾನು ಡ್ರೋ ಡೋಲೋ ಡ್ರಾಪ್ಸ್ ಅಂತ ಯಾವಾಗ ಯಾವಾಗಲೂ ಕ್ಯಾರಿ ಮಾಡೇ ಮಾಡ್ತೀನಿ ಸೊ ಅಷ್ಟೇ ಇನ್ನು ಪ್ಯಾಕಿಂಗ್ ಎಲ್ಲ ಆಯ್ತು ಇವಾಗ ನಾನು ಮಕ್ಕಳಿಗೆ ಹಾಲು ಕೊಟ್ಟಿದ್ದೀನಿ ನನ್ನ ಮಗಳು ಕುಡಿಸ್ತಾ ಇದ್ದಾಳೆ ನನ್ನ ಮಗನಿಗೆ ಸೊ ನನ್ನ ಮಗ ಅಂತೂ ಲಿಕ್ಕಿಂತ ತುಂಬಾ ಇಷ್ಟಪಡ್ತಾನೆ ಇಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾ ನಿಜವಾಗ್ಲೂ ಅವಳು ಮಲಗಿದ್ದಾಗ ಬೆಡ್ಶೀಟ್ ತೊಗೊಂಡೋಗು ಅವಳ ಹಾಕೋದು ತುಂಬಾ ಕೇರ್ ಮಾಡ್ತಾನೆ ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಈಗ ನಂದು ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಈಗ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ಮೇಲೆ ನಾನು ಟೀ ಸಹ ಮಾಡಿ ಕುಡಿತಾ ಇದ್ದೀನಿ ಇವಾಗ ತುಂಬಾ ಟಯರ್ಡ್ ಆಗಿ ಹೋಗಿತ್ತು ಟೀ ಕುಡಿದ್ಮೇಲೆ ಒಂದು ಸ್ವಲ್ಪ ಫ್ರೆಶ್ ಆದರೆ ನನಗೆ ಸ್ವಲ್ಪ ತಲೆ ನೋವು ಬ ಜಾಸ್ತಿ ಕೆಲಸ ಆಗೋಯ್ತು ಇವತ್ತು ಇದ್ರೆಲ್ಲ ಒಂದೇ ದಿನ ಇರುತ್ತೆ ಇಲ್ಲ ಅಂದರೆ ಇಲ್ಲ ಇರೋಲ್ಲ ಎಲ್ಲೇ ಹೋದ್ ಎಲ್ಲಿಗಾರು ಅಂತ ಅಂದರೆ ನಾವು ಅವಾಗ ಎಲ್ಲ ಗಡಿ ಬಿಡಿ ಅಂತ ಕೆಲಸ ಶುರು ಮಾಡ್ಕೊಳ್ತೀವಿ ಅದೇನೋ ಗೊತ್ತಿಲ್ಲ ಸೊ ಹಂಗೇನೆ ನಾವು ಅಂದ್ಕೊಂಡಂಗೆ ಯಾವುದು ನಡೆಯಲ್ಲ ನಾವು ಅಂದ್ಕೊಂಡಂಗೆ ಆದರೆ ಅದು ಕಥೆನೇ ಬೇರೆ ಆಗೋಗ್ತಿತ್ತು ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸೊ ಈಗ ಟೊಮೆಟೊ ಡಿನ್ನರ್ಗೆ ಅಂತ ಹೇಳಿ ರಸಮ್ ಮಾಡ್ತಾಯಿದ್ದೀನಿ ಸೊ ರಸಮ್ನ ನಿಮ್ಮ ಜೊತೆಗೆ ಸಿಂಪಲ್ಲಾಗಿ ಶೇರ್ ಮಾಡ್ತಾಯಿದ್ದೀನಿ ಈಗ ನೀವು ಯಾವ ಕ್ವಾಂಟಿಟಿಯಲ್ಲಿ ಶಾಮ್ ಪ್ರಿಪೇರ್ ಮಾಡ್ತೀರಾ ಆ ಕ್ವಾಂಟಿಟಿಲಿ ಟೊಮೆಟೊನ ಹಾಕಿ ಸೊ ನಾನು ಬಂದು ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳಿ ಒಂದು ಆರಿಂದ ಏಳು ಟೊಮೆಟೊ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಬೆಳಗ್ಗೆ ಸ್ವಲ್ಪ ಇರಲಿ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಬೇಕಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ಕೊಂಡು ಬೆಳಗ್ಗೆ ಎದ್ದು ರೈಸ್ ಅಂತ ಅಂತೇಳಿ ಇವಾಗಲೇ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾನು ಟೊಮೆಟೊ ಎಲ್ಲ ಸ್ವಲ್ಪ ಕೆ ಹುಳ ಆಗಿರುತ್ತೆ ಅಂತೇಳಿ ನೋಡಿ ನಾಲ್ಕು ಭಾಗ ಮಾಡಿ ಹಾಕ್ತಾ ಇದ್ದೀನಿ ಅದಕ್ಕೆ ಕಾರಣ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ರಿಷಿಗೆ ತಕ್ಕಷ್ಟು ದಪ್ಪಪ್ಪನ ಸೇರಿಸ್ಕೊಂಡು ಇದು ಸ್ವಲ್ಪ ಟೊಮೆಟೊ ಮುಳುಗಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಸೊ ಸೊ ಇದು ಬೇಗನೆ ಮಾಡ್ಬೋದು ದಿಢೀರ್ನೆ ಮಾಡ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಈ ಶೋ ಈ ರೀತಿ ನೀವು ಸಹ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ರಸಮ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ವಿಡಿಯೋದಲ್ಲಿ ಸೊ ಇದನ್ನು ಸ್ವಲ್ಪ ಕುದಿ ಕುದಿಬೇಕು ಕಂಪ್ಲೀಟ್ಲಿ ಟೊಮೆಟೊ ಎಲ್ಲ ಬೆಂದ ಮೇಲೆ ನೀವು ಸಪ್ರೇಟಾಗಿ ಇದನ್ನು ಎತ್ತಿಡಿ ಇದು ಸ್ವಲ್ಪ ಹಾರಬೇಕು ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಕಂಪ್ಲೀಟಾಗಿ ಟೊಮೆಟೊ ಬೆಂದಿದೆ ಸೊ ಇದನ್ನು ನಾವು ಡಿವೈಡ್ ಮಾಡ್ಕೊಳ್ಳೋಣ ಸೊ ಡಿವೈಡ್ ಮಾಡಿಕೊಂಡು ಆಯಿತು ಅದು ಹಾರು ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಿ ಹಾರಿದೆ ಟೊಮೆಟೊ ಬೆಂದಿರೋದು ಇದನ್ನು ನಾನು ರುಬ್ಕೋಬೇಕು ಏನೆಲ್ಲ ರುಬ್ಕೊಳ್ಳೋದಕ್ಕೆ ಹಾಕ್ತೀನಿ ಅಂತೇಳಿ ನೋಡ್ಕೊಂಬನ್ನಿ ತುಂಬ ಚೆನ್ನಾಗಿ ಟೊಮೆಟೊ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಸೊ ಈಗ ನಾನೊಂದು ಜಾರಿಗೆ ತೊಗೊ ಜಾರ್ ತೊಗೊಂಡಿದ್ದೀನಿ ಜಾರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ನೋಡ್ತಾ ಇರ್ಬೋದು ಸೊ ನಾನು ಒಂದಿಡೀ ಎಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಕೊತ್ತಂಬರಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇನ್ನು ಮತ್ತೆ ನಾವು ತಿರುಪತಿಗೆ ಹೋಗ್ತೀವಲ್ಲ ಅಂತೇಳಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತೀವಿ ಇನ್ನೆಲ್ಲ ಇದಾಗೋಗುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿನ ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಒಂದು ಎರಡು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಮೆಣಸು ಇಷ್ಟು ಹಾಕ್ಕೊಂಡು ನಾನು ಬೇಯಿಸ್ಕೊಂಡಿರುವಂಥ ಟೆಮೆಟೋನು ಸಹ ಇದ್ರ ಇದಕ್ಕೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ಆದಷ್ಟು ಟೊಮೆಟೊ ಬಿಸಿ ಇದ್ದರೆ ಹಾಕೋದಕ್ಕೆ ಹೋಗ್ಬಿಡಿ ಅದು ಕಂಪ್ಲೀಟ್ಲಿ ಹಾರಿದ ಮೇಲೆ ಹಾಕಿ ನೀವು ಬಿಸಿ ಇದ್ದಾಗಲೇ ಹಾಕ್ತೀನಿ ಅಂತ ಅಂದರೆ ಬ್ಲೇಡು ಹಾ ಹಾ ಹಾಳೋಗುತ್ತೆ ಇದು ನಾನು ಯಾವಾಗಲೂ ನಿಮ್ಮ ಜೊತೆ ಹೇಳ್ತಾನೆ ಇರ್ತೀನಿ ಈ ರೀತಿ ಫಾಲೋ ಮಾಡಿ ಅಂತ ಸೊ ಇದು ಕಂಪ್ಲೀಟ್ಲಿ ನೀವು ರುಬ್ಕೊಳ್ಬೇಕಾಗುತ್ತೆ ಇದಕ್ಕೆ ನೀರೇನು ಹೋಗಬೇಡಿ ಯಾಕೆ ಅಂತ ಅಂದರೆ ಟೊಮೆಟೊದಲ್ಲೇ ನೀರು ಜಾಸ್ತಿ ಇರೋದ್ರಿಂದ ನೀವು ನೀರು ಹಾಕೋಂಗಿಲ್ಲ ಸೊ ನೋಡ್ತಾ ಇರ್ಬೋದು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಯಿತು ಸೊ ಒಂದು ಒಂದ್ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಟೊಮೆಟೊ ಬೇಯಿಸ್ಕೊಂಡಿರುವಂಥ ನೀರನ್ನ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೆ ಸೊ ಅದನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತೀನಿ ಆ ನೀರನ್ನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಚೆಲ್ಲೋದಕ್ಕೆ ಹೋಗಬೇಡಿ ಅದು ನಮಗೆ ಮತ್ತೆ ಯೂ ಮಸಾಲೆ ಏನು ರುಬ್ಕೊಳ್ತೀವಿ ನೋಡಿ ಅದಕ್ಕೆ ಆ್ಯಡ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಳ್ಬಹುದು ಸೊ ಇವಾಗ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ ಸಿಂಪಲ್ಲಾಗೆ ಮಾಡ್ಬೋದು ದಿಢೀರ್ನ ಯಾರು ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಏನಪ್ಪ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಮಾಡೋದ್ಕಿಂತ ಈ ರೀತಿ ರಸಮ್ ಕ್ವಿಕ್ಕಾಗಿ ರಸಮ್ ಮಾಡ್ಕೊಂಡು ಇದಕ್ಕೇನಾದ್ರೂ ಸೈಡ್ ಡಿಶ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆ ರಸಮ್ಗೆ ನಾವು ಸೈಡ್ ಡಿಶ್ ಬಂದುಬಿಟ್ಟು ಬಾಂಗ್ಡ ಮೀನು ತಂದಿದ್ರು ಸೊ ಅದನ್ನು ನಾವು ಪ ರೆಡಿ ಮಾಡ್ತಾಯಿದ್ದೀವಿ ಸೊ ಅವ್ರು ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದಾರೆ ಸೊ ನಾನು ರಸಮ್ನ ರೆಡಿ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ನಾನೊಂದು ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಜೊತೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಫುಲ್ ಕಪ್ಪಾಗೋಗುತ್ತೆ ಹೋಗುತ್ತೆ ಬರೀ ತುಪ್ಪ ಹಾಕಿದ್ರೆ ಹೇಳಿ ಸ್ವಲ್ಪ ಎಣ್ಣೆನೂ ಸಹ ಹಾಕಿದೆ ಕಾದಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಮತ್ತು ಹಸಿ ಕರ್ಬೇವಿನ ಹಾಕಿ ಒಂದ್ಸರ್ತಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ರುಬ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ತೀನಿ ಇಷ್ಟೇ ಸಿಂಪಲಾಗಿದೆ ಅಷ್ಟೇ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಆಗಿದ್ರೂ ತುಂಬ ಈಸಿಯಾಗೆ ಮಾಡ್ಬೋದು ರುಚಿ ಮಾತ್ರ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ನಿಮಗೂ ಆ ರುಚಿನ ಗೊತ್ತಾಗುತ್ತೆ ಹೇಗಿರುತ್ತೆ ಏನು ಅಂತ ಇದಕ್ಕೆ ಹುಣಸೆ ನಾನು ಹಾಕಿಲ್ಲ ಹಣ್ಣು ಹಾಕಿದ್ರೆ ಇನ್ನೂ ಬೇರೆ ಥರನೇ ಟೇಸ್ಟ್ ಇರುತ್ತೆ ಬಟ್ ನಾನು ಹುಣಸೇನಕ್ಕೆ ಸ್ಕಿಪ್ ಮಾಡಿದ್ದೀನಿ ಟೊಮೆಟೊ ಸ್ವಲ್ಪ ಹುಲಿಯಾಗಿರೋದ್ರಿಂದ ಟೆಮೆ ಹುಣಸೆನ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದ್ರೆ ರುಬ್ಬೋದಕ್ಕೆ ಹಣ್ಣು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ತೆಲುಗು ಬೇಕಾ ನೋಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಟೇಸ್ಟ್ ಮಾಡಿ ಉಪ್ಪು ಸಪ್ಪೆಯೆಲ್ಲ ನೋಡಿಕೊಂಡು ಬೇಕು ಅಂದರೆ ಉಪ್ಪನ್ನ ಹಾಕೊಳ್ಳಿ ಸ್ವಲ್ಪ ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದನ್ನು ಕಂಪ್ಲೀಟ್ಲಿ ಕುದಿಯೋದಕ್ಕೆ ಬಿಡಬೇಕು ಸೊ ಕಂಪ್ಲೀಟ್ಲಿ ಸಾಂಬಾರು ಸಹ ರೆಡಿ ಆಯಿತು ಕುದೀತಾ ಇದೆ ನೋಡ್ತಾ ಇರ್ಬೋದು ಘಮ ಘಮ ಅಂತ ಬರ್ತಾ ಇದೆ ಸೊ ಸಾಂಬಾರು ರೆಡಿಯಾಗಿದೆ ಅಂತ ನಿಮಗೆ ಗೊತ್ತಾಗಲ್ಲ ಅಂದರೆ ಒಂದು ನೊರೆ ಫುಲ್ ಕಂಪ್ಲೀಟ್ ಆಗಬೇಕು ಅದರ ವಾಸನೆ ಘಮ ಘಮ ಅಂತ ಬರ್ತಾ ಇರಬೇಕು ಆವಾಗ ಪರ್ಫೆಕ್ಟಾಗಿ ಸಾಂಬಾರು ರೆಡಿ ಆಗಿದೆ ಅಂತ ಅರ್ಥ ಸೊ ಫೈನಲಿ ರಸಮ್ ರೆಡಿ ಆಯಿತು ಸೊ ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರು ಬಡ್ಸ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ ಅದ್ರ ಜೊತೆ ಅದು ಅದೊಲ್ಲದೆ ಇದ್ರ ಜೊತೆ ಹಪ್ಪಳ ಏನಾದರೂ ಶ ಡಿಶ್ ಮಾಡ್ಕೊಂಡು ತಿಂದರೆ ಸೂಪರ್ ಇದಕ್ಕೆ ನಾವು ರಸಮ್ಗೆ ಬಂದು ಬಾಂಗಡ ಮೀನು ಹಾಕ್ತಾ ಇದ್ದಾರೆ ಸೊ ಈ ವಿಡಿಯೋ ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇದನ್ನು ಯಾವ ರೀತಿ ನಾವು ಮಸಾಲೆನೆಲ್ಲ ಹಾಕೊಂಡ್ವಿ ಅದನ್ನು ಹೇಗೆ ಮಾಡ್ತೀವಿ ಅಂತ ಹೇಳಿ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಶೂಪರಾಗಿತ್ತು ಮನೆಯವರು ಬಿಸಿ ಬಿಸಿ ಹಾಕ್ತಿದ್ದಾಗಲೇ ನನಗೆ ಟೇಸ್ಟ್ ಮಾಡೋದಕ್ಕೆ ಕೊಟ್ಟರು ಸೊ ನಾನು ಅವಾಗಲೇ ಟೇಸ್ಟ್ ಮಾಡೋದಕ್ಕೆ ಉಪ್ಪು ಶಪ್ಪೆ ಎಲ್ಲ ಕರೆಕ್ಟಾಗಿ ನೋಡು ಇಲ್ಲಾಂದರೆ ಉಪ್ಪು ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದರು ಬಟ್ ಇದಕ್ಕೆ ಉಪ್ಪು ಹಾಕೋಕ್ಕಾಗಲ್ಲ ಬಟ್ ನಾವು ಮಸಾಲೆ ಕಲಿಸುವುವಾಗ್ಲೇ ನೋಡಿದ್ವಿ ಹೇಗಿದೆ ಏನು ಅಂತ ನೋಡಿ ಟೇಸ್ಟ್ ಮಾಡಿ ಹೇಳು ಅಂತ ಅಂದಿದ್ರು ಸೊ ಟೇಸ್ಟ್ ಮಾಡಿದೆ ಸೂಪರಾಗಿತ್ತು ಬಂಗಡ ಮೀನು ಇದಂತೂ ತುಂಬ ಒಳ್ಳೆಯದು ತಿನ್ನಬೇಕು ಎಲ್ಲ ಥರ ಮೀನು ಒಂದೇ ಥರ ಮೀನು ತಿನ್ನಬಾರ್ದು ಎಲ್ಲ ಥರ ಮೀನು ತಿನ್ನಬೇಕು ಅವಾಗಲೇ ನಾನು ನಮಗೆ ಆಗೋದು ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೀಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಲಾಸ್ಟಲ್ಲಿ ನಮ್ಮ ಮಗಳು ರೇಮ್ ಶ್ಯಾಡ್ ಇರೋದನ್ನ ನಿಮಗೆ ಜೊತೆ ಶೇರ್ ಮಾಡ್ತೀನಿ